ಚುನಾವಣೆ ಆಯ್ತು ಇದೀಗ ಬಿಜೆಪಿ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ ಇದೆ ಅಂತ ಹೇಳಿ ಯಾವ ರೀತಿ ಸ್ಟ್ರಾಟಜಿಗಳನ್ನು ರೂಪಿಸಿಕೊಳ್ಳಬಹುದು ಅಂತ ಹೇಳಿದಾಗ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಗುಜರಾತ್ ಬಳಿಕ ರಾಜ್ಯದಲ್ಲೂ ಕೂಡ ಬಿಜೆಪಿ ಮನೆ ಎಣಿಕೆಗೆ ಪ್ಲಾನ್ ಮಾಡ್ಕೊಂಡಿದೆ ಮನೆ ಎಣಿಕೆ ಮೂಲಕ ಓಟಿನ ಲೆಕ್ಕಾಚಾರ ಹಾಕೋದಕ್ಕೆ ಈಗ ತಂತ್ರ ರೂಪಿಸಿಕೊಂಡಿದೆ ಬೂತ್ ಮಟ್ಟದಲ್ಲಿ ವಿಜಯ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ ಜನವರಿ 2 ರಿಂದ 12 ರ ವರೆಗೂ ಕೂಡ ಈ ವಿಜಯ ಅಭಿಯಾನ ನಡೆಯುತ್ತೆ 10 ದಿನಗಳ ಕಾಲ ನಡೆಯುವಂತ ಈ ವಿಜಯ ಅಭಿಯಾನದಲ್ಲಿ ಮನೆ ಎಣಿಕೆ ಮೂಲಕ ಓಟಿನ ಲೆಕ್ಕಾಚಾರ ಹಾಕುತ್ತೆ ಬಿಜೆಪಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಈ ಅಭಿಯಾನ ಸಕ್ಸಸ್ ಆಗಿತ್ತು ರಾಜ್ಯದಲ್ಲೂ ಕೂಡ ಅದೇ ಅಸ್ತ್ರ ಪ್ರಯೋಗಕ್ಕೆ ಈಗ ಬಿಎಲ್ ಸಂತೋಷ್ ಮುಂದಾಗಿದ್ದಾರೆ ಸದ್ಯ ಬಿಜೆಪಿ ಹೈಕಮಾಂಡ್ನ ಚಿತ್ತ ಕರ್ನಾಟಕದತ್ತ ಇದೆ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇದೆ 50 ಲಕ್ಷ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮನೆಗಳಲ್ಲಿ ಬಿಜೆಪಿ ಧ್ವಜವನ್ನ ಹಾರಿಸೋದಕ್ಕೆ ಮೊದಲ ಹಂತದ ಅಭಿಯಾನ ಆಗುತ್ತೆ ಮೊದಲ ಹಂತದಲ್ಲಿ 50 ಲಕ್ಷ ಮನೆ ಅಂದ್ರೆ ಒಂದು ಮನೆಯಲ್ಲಿ 4 ಮತಗಳ ಲೆಕ್ಕಾಚಾರ ಮಾಡಿದೆ ಬಿಜೆಪಿ ಅಕಸ್ಮಾತ್ 50 ಲಕ್ಷ ಮನೆಯಲ್ಲಿ ಬಾವುಟ ಹಾಕದ ಮನೆಯನ್ನು ಕೂಡ ಬಿಜೆಪಿ ಸೇರಿಸಿಕೊಳ್ಳುತ್ತೆ ಇದಾದ ಬಳಿಕ ಎರಡನೇ ಹಂತದಲ್ಲಿ 1 ಕೋಟಿ ಮನೆಗಳ ಮೇಲೆ ಬಾವುಟ ಹಾರಿಸೋದಕ್ಕೆ ಲೆಕ್ಕಾಚಾರ ಮಾಡ್ಕೊಂಡಿದೆ ಎರಡನೇ ಹಂತದಲ್ಲಿ ಬಿಜೆಪಿ ಬಾವುಟ ಹಾರಿಸದ ಮನೆಯನ್ನ ಕವರ್ ಮಾಡೋಕೆ ರಣತಂತ್ರವನ್ನ ರೂಪಿಸುತ್ತೆ ಅಂದ್ರೆ ಯಾರು ಬಾವುಟವನ್ನ ಹಾಕಿರಲ್ವೋ ಮನೆ ಮೇಲೆ ಆ ಮನೆಗಳನ್ನು ಎರಡನೇ ಹಂತದಲ್ಲಿ ಇವರು ಕವರ್ ಮಾಡ್ತಾರೆ ಒಟ್ಟು 20 ಲಕ್ಷ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹಾಗಾದ್ರೆ ಗುಜರಾತ್ನಂತೆ ಕರ್ನಾಟಕದಲ್ಲೂ ಕೂಡ 150 ಸ್ಥಾನ ಗೆಲ್ಲೋದಕ್ಕೆ ಈ ವಿಜಯ ಅಭಿಯಾನ ಅನುಕೂಲ ಆಗುತ್ತಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶುಭೋದಯ ರೂಪೇಶ್ ಈಗ ಆಲ್ರೆಡಿ ಚುನಾವಣೆಗೋಸ್ಕರ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತ ತಂತ್ರ ರಣತಂತ್ರ ಎಲ್ಲವನ್ನೂ ಕೂಡ ರೂಪಿಸಿಕೊಳ್ಳುತ್ತಾ ಇದ್ದಾವೆ ಪ್ಲಸ್ ಮೈನಸ್ ಸ್ಟ್ರಾಟಜಿಗಳನ್ನು ರೂಪಿಸಿಕೊಳ್ಳಾಗ್ತಾ ಇದೆ ಸ್ಟ್ರಾಟಜಿಗಳನ್ನು ಹಾಕಲಾಗ್ತಾ ಇದೆ ಏನು ಮಾಡಿದ್ರೆ ನಾವು ಈ ಬಾರಿ ಕರ್ನಾಟಕದ ಚುಕ್ಕಾಣಿಯನ್ನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೇ ಮೂರು ಪ್ರಮುಖ ಪಕ್ಷಗಳು ಇದ್ದಾವೆ ಅದರಲ್ಲೂ ಬಿಜೆಪಿ ಹೈಕಮಾಂಡ್ ಈಗ ಕಂಪ್ಲೀಟ್ ಆಗಿ ಕರ್ನಾಟಕದತ್ತ ಗಮನವನ್ನ ಕೊಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋ ಹೀಗಾಗಿ ಒಂದು ಕಡೆ ಗುಜರಾತ್ನಲ್ಲಿ ನಡೆದಂತ ಮನೆ ಎಣಿಕೆ ಮೂಲಕ ಒಂದು ರೀತಿ ಓಟ್ಗಳನ್ನು ಲೆಕ್ಕ ಹಾಕೋದಿರಬಹುದು ಮತ್ತೆ ಅಮಿತ್ ಶಾ ಅವರ ರಾಜ್ಯ ಪ್ರವಾಸ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕರ ಮೇಲಿರುವಂತಹ ಈ ಭ್ರಷ್ಟಾಚಾರದ ಆರೋಪ ಇರಬಹುದು ಅಥವಾ ಸರ್ಕಾರದ ಮೇಲಿರುವಂತಹ ಗಂಭೀರ ಆರೋಪಗಳಿರಬಹುದು ಇದೆಲ್ಲವನ್ನು ಕೂಡ ಮರೆಮಾಚುತ್ತಾ ಈ ಎಲ್ಲ ತಂತ್ರಗಾರಿಕೆಗಳು ಗುಡ್ ಮಾರ್ನಿಂಗ್ ಸಿಂಧೂರ ಯಾಕಂದ್ರೆ ಕಾಂಗ್ರೆಸ್ ಒಂದು ರೀತಿ ಮಾಸ್ ಪಕ್ಷ ಆದ್ರೆ ಬಿಜೆಪಿ ಕ್ಲಾಸ್ ಪಕ್ಷ ಯಾಕಂದ್ರೆ ತಳಮಟ್ಟದಲ್ಲಿ ಸಂಘಟನೆಯನ್ನ ಮಾಡೋದು ಬಿಜೆಪಿ ಯಾವತ್ತು ಕೂಡ ಅದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಯಾವತ್ತು ನಾವು ಹೇಳ್ತಿರ್ತೀವಿ ಬಿಜೆಪಿ ಕೊನೆ ಒಂದೆರಡು ತಿಂಗಳಲ್ಲಿ ಜಾದು ಮಾಡುತ್ತೆ ಒಂದಿಷ್ಟು ಮ್ಯಾಜಿಕ್ ಅನ್ನ ಮಾಡಿ ಒಂದಿಷ್ಟು 5% ಅಷ್ಟು ಅಥವಾ 5-10% ಅಷ್ಟು ಓಟನ್ನ ಸ್ವಿಂಗ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಹಿಂದೆ ಲೆಕ್ಕಾಚಾರಗಳನ್ನ ಹಾಕಲಾಗ್ತಿತ್ತು ವಿಶ್ಲೇಷಣೆ ನಡೀತಾ ಇತ್ತು ಇದು ಹೇಗೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳ ಮೂಲಕವಾಗಿ ಯಾಕಂದ್ರೆ ನಾವಿವತ್ತು ಬಿಜೆಪಿಯ ವಿಜಯ ಅಭಿಯಾನವನ್ನ ಗಮನಿಸಬೇಕು ಯಾಕಂದ್ರೆ ಒಟ್ಟಾರಾಗಿ 10 ದಿನಗಳ ಕಾಲ ಈ ಜನವರಿ 2 ರಿಂದ ಜನವರಿ 12 ರವರೆಗೆ ಒಟ್ಟು 10 ದಿನಗಳ ಕಾಲ ಈ ಒಂದು ಅಭಿಯಾನ ನಡೆಸಿದೆ ಈ ಅಭಿಯಾನದ ಉದ್ದೇಶ ಅಷ್ಟೇ ಯಾಕಂದ್ರೆ ಬೂತ್ ಲೆವೆಲ್ ಕಾರ್ಯಕರ್ತರನ್ನ ಎಚ್ಚರಿಸಬೇಕು ಅದೇ ರೀತಿಯಾಗಿ ನಮ್ಮ ಬೂತ್ ಏಜೆಂಟ್ ಇರ್ಬೋದು ಬೂತ್ ನ ಅಧ್ಯಕ್ಷ ಇರ್ಬೋದು ಇವರೆಲ್ಲರನ್ನು ಕೂಡ ಒಂದು ಅಲರ್ಟ್ ಕೊಟ್ಟು ಅವರು ಹೇಗೆ ಆಕ್ಟಿವ್ ಆಗಿದ್ದಾರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಚುನಾವಣೆ ಆಗಿ ಸಾಕಷ್ಟು ವರ್ಷಗಳಾಗಿ ಹೋಗಿದೆ ಹೀಗಾಗಿ ಅವ್ರು ಆಕ್ಟಿವ್ ಆಗಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಬಿಜೆಪಿ ಅಂತ ಒಲವು ಹೊಂದಿದಾರಾ ಇಲ್ಲೂ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಮೊದಲಾಗಿ ಅವರನ್ನ ಟ್ರಸ್ಟ್ ಮಾಡಿಕೊಂಡು ಅವ್ರ ಮೂಲಕವಾಗಿ ಮತ್ತೆ ಉಳಿದಂತೆ ಸಾಮಾನ್ಯ ಜನಗಳಿದ್ದಾರೆ ಅವರು ಬಿಜೆಪಿ ಪರ ಒಲವನ್ನು ತೋರಿಸ್ತಾ ಇದ್ದಾರೆ ಇಲ್ಲ ಅನ್ನೋದಕ್ಕೆ ಅಭಿಯಾನ ಹಾಕೊಂಡಿದೆ ಈ ವಿಜಯ ಅಭಿಯಾನದಲ್ಲಿ ಮನೆಗಳ ಮೇಲೆ ಬಿಜೆಪಿ ಬಾವುಟವನ್ನು ಹಾಕಲಾಗುತ್ತೆ ಒಟ್ಟಾರಾಗಿ 20 ಲಕ್ಷ ಕಾರ್ಯಕರ್ತರು ಭಾಗಿಯಾದ್ರೆ 20 ಲಕ್ಷ ಕಾರ್ಯಕರ್ತರ ಮೂಲಕವಾಗಿ 50 ಲಕ್ಷ ಮನೆಗಳಲ್ಲಿ ಈ ಒಂದು ಮನೆ ಮೇಲೆ ಒಂದು ಬಾವುಟವನ್ನು ಹಾರಿಸಲಾಗುತ್ತೆ ಇಲ್ಲಿ ಬೂತ್ಗಳ ಲೆಕ್ಕಾಚಾರ ಹಾಕುವುದಾದ್ರೆ ಒಟ್ಟಾರಾಗಿ 50,000 ಬೂತ್ಗಳಿದೆ ಎಲ್ಲಾ ಬೂತ್ಗಳಲ್ಲೂ ಕೂಡ ಈ ಒಂದು ಅಭಿಯಾನ ನಡೆಸಿದೆ ಬೂತ್ಗಳ ಕಾರ್ಯಕರ್ತರ ಮನೆಗಳ ಮೇಲೂ ಕೂಡ ಈ ಅಭಿಯಾನ ನಡೆಸಿದೆ ಕಾರ್ಯಕರ್ತರ ಮೂಲಕವಾಗಿ ಸಾಮಾನ್ಯ ಜನಗಳ ಮನೆ ಮೇಲೂ ಕೂಡ ಈ ಒಂದು ಬಾವುಟ ಹಾರಿಸಲಿಕ್ಕಿದೆ ಈ ಒಂದು ಅಭಿಯಾನ ಬಿಜೆಪಿಗೆ ಅತಿ ದೊಡ್ಡ ಶಕ್ತಿಯನ್ನು ತಂದುಕೊಡಲಿಲ್ಲ ಅಂತೇಳಿ ವಿಶ್ಲೇಷಣೆ ನಡೀತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ಗುಜರಾತ್ ನಲ್ಲಿ ಯಾವ ರೀತಿಯಾಗಿ ಅಂತಕ್ಕಂದ್ರೆ ಮೊದಲು ಪಟೇಲ್ ಸಮುದಾಯ ಬೇರೆ ಬೇರೆ ಸಮುದಾಯ ಮುಗಿಸ್ಕೊಂಡಿತ್ತು ಆಪೋ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತೇಳಿ ವಿಶ್ಲೇಷಣೆ ಮಾಡಲಾಯಿತು ಆದ್ರೆ ಕೊನೆಕ್ಷನ್ ಗಳಲ್ಲಿ ಬಿಜೆಪಿ 150 ದಾಖಲೆಯ ಸೀಟ್ ಅನ್ನು ಗೆಲ್ಲಕ್ಕೆ ಕೂಡ ಈ ಒಂದು ವಿಜಯ ಅಭಿಯಾನ ಒಂದು
ಸಹಕಾರಿ ಆಯಿತು ಹೀಗಾಗಿನೇ ಗುಜರಾತ್ ನಲ್ಲಿ ಈ ಒಂದು ವಿಜಯ ಅಭಿಯಾನ ಮಾಡಿ ಮನೆ ಮನೆಗೆ ಎಲ್ಲರನ್ನು ಕೂಡ ತಲುಪೋ ಮೂಲಕವಾಗಿ ಈ ಬಿಜೆ ಅಲ್ಲಿ ಗುಜರಾತ್ ನಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ಒಂದು ಸಾಧ್ಯ ಆಯಿತು ಹೀಗಾಗಿ ಕರ್ನಾಟಕದಲ್ಲಿ ಕೂಡ ಮ್ಯಾಜಿಕ್ ಅನ್ನು ಮಾಡಲಿಕ್ಕೋಸ್ಕರ ಬಿಜೆಪಿ ಒಂದು ಯೋಜನೆ ರೂಪಿಸಿಕೊಳ್ತಾ ಇದೆ ಇದೇ ವಿಜಯ ಅಭಿಯಾನ ಅಂತ ಹೇಳಿ ವಿಶ್ಲೇಷಣೆ ನಡೀತಾ ಇದೆ ಯಾಕಂದ್ರೆ ಅವಧಿ ಪೂರ್ವ ಚುನಾವಣೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕವಾಗಿ ಕಾರ್ಯಕರ್ತರನ್ನು ಸನ್ನದ್ಧವಾಗಿ ಇಟ್ಕೊಳ್ಳಲಿಕ್ಕೆ ಈ ಒಂದು ವಿಜಯ ಅಭಿಯಾನ ಸಹಕಾರಿ ಆಗಲಿದೆ ಸಿಂಧೂರ ರೈಟ್ ರೂಪೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ